ನಿಮ್ಮ ಪ್ರಕಾರ ಟಾಪ್ ಕಂಟೆಸ್ಟೆಂಟ್ಸ್ ಪ್ರಕಾರಿರ್ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದೀನಿ ಅದ್ರವರ್ಗಿನೂ ಅದನ್ನು ತೋರ್ಸೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಈ ವಾರ ಸಿಗುತ್ತೆ ಬಿಕಾಸ್ ಒಳ್ಳೆ ಊಟ ಸಿಗಬಹುದು ಹಾಗಾಗಿ ಅವ್ರ ಮೇಲೆ ಒಂದು ನಂಬಿಕೆ ಇದೆ ಇದು ಇಷ್ಟು ದಿನ ಬರಿ ನರ್ಕದಲ್ಲಿ ಒಳ್ಳೆ ಊಟ ಇಲ್ಲದೆ ಸ್ಟ್ರೆಂತ್ ಇಲ್ಲದೆ ನೋಡಿದ್ದೆ ನಾನು ಅದು ಸಿಕ್ಕಿದ್ರೆ ಈ ವಿಲ್ ಬೌನ್ಸ್ ಬ್ಯಾಕ್ ಅನ್ನೋ ನಂಬಿಕೆ ನನಗಿದೆ ಶಿಶಿರ್ ಧರ್ಮ ತ್ರಿವಿಕ್ರಮ್ ಟಾಪ್ ತ್ರೀ ತ್ರೀ ಇನ್ನಿಬ್ರು ಭವ್ಯ ಅನುಷ ಓಕೆ ಸೊ ಟಾಪ್ ಫೈವ್ ಇವ್ರು ಜನ ಇರ್ತಾರೆ ಅಂತ ಓಕೆ ಈ ಟಾಪ್ ಫೈವ್ ಒಂದ್ ಕಡೆ ನೋಡೋದಾದ್ರೆ ಅಂದ್ರೆ ಇನ್ನು ಒಂದು ವಾರ ಅಷ್ಟೇ ಆಗಿರೋದು ಸೊ ನಿಮ್ಗೆ ಅನ್ಸಿದ್ ನೀವು ಹೇಳಿದ್ದೀರಾ ಈಗ ಆದ್ರೆ ನಿಮ್ಮ ಜಾಗದಲ್ಲಿ ನಿಮ್ಮ ಬದಲು ಇನ್ಯಾರಾದ್ರೂ ಇರ್ಬೋದಿತ್ತು ಮೊದಲನೇ ವಾರಕ್ಕೆ ಅನ್ನೋದಾದ್ರೆ ಒಂದ್ ಐದಾರ ಹೆಸರುಗಳಿದೆ ಸೊ ಒಂದು ಹೆಸರು ಹೇಳೋದು ಇಲ್ಲ ಯಾಕಂತಂದ್ರೆ ಸುಮಾರು ವ್ಯಕ್ತಿತ್ವಗಳು ಸುಮಾರು ಜನ ನೋಡಿದಾಗ ಇಲ್ಲಿ ಒಂದ್ ನಾಲ್ಕೈದು ಜನನಾದ್ರು ಇರಬಹುದು ಈಗಾಗಲೇ ಗೊತ್ತಾಗಿರ್ಬೋದು ನಿಮ್ಗೆ ನಾನು ಸ್ಟ್ರೆಂತ್ ಒಂದ್ ಐದು ಜನದ ಹೇಳಿದೀನಿ ಇವರು ಇದಾರೆ ಗೌತಮಿ ಅವರಿದ್ದಾರೆ ಐಶ್ವರ್ಯ ಅವರಿದ್ದಾರೆ ಮೋಕ್ಷಿತ ಅವರು ಅಂತನೂ ನಾನು ಅಂದ್ಕೊಂಡಿದ್ದೆ ಬಟ್ ಟಾಸ್ಕ್ ಕೊನೆ ನಾನು ಬಂತು ಅಹಂಸಾ ಅವರಿದ್ದಾರೆ ಅಂಡ್ ಈವನ್ ನಮ್ಮ ಇವರು ಧನ್ರಾಜ್ ಅವ್ರನ್ನೂ ಅಂದ್ಕೊಂಡಿದ್ದೆ ಯಾಕಂದ್ರೆ ಮೊದಲನೇ ದಿನ ಎಲ್ಲರೂ ಅವ್ರನ್ನ ನಾಮಿನೇಟ್ ಮಾಡಿದ್ರು ನೀವು ಮೂಲೆಗೆ ಹೋಗ್ತೀರಿ ಮೂಲೆಗೆ ಹೋಗ್ತೀರಿ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿ ಸೊ ಹೀಗಾಗಿ ವೀಕರ್ ಸೆಕ್ಷನ್ ಒಂದಷ್ಟು ಜನ ಇದ್ದಾರೆ ನಿಮ್ಮ ಪ್ರಕಾರ ಯಾರನ್ನ ನರ್ಕಕ್ಕೆ ಮೊದಲು ಕಳಿಸ್ಬೇಕು ಕಳಿಸಿದಾರಲ್ಲ ಅಲ್ಲ ಈಗ ಕಳಿಸಿದಾರೆ ನಿಮ್ಮ ಪ್ರಕಾರ ಹೇಳಿ ನಮ್ಮ ಪ್ರಕಾರ ಅದೇ ಅದೇ ಉತ್ತರನಾ ಓಕೆ ಸೊ ಇಷ್ಟು ಆದ ನಂತರ ಈಗ ಕೇಳೋದಾದ್ರೆ ಮ್ಯಾಮ್ ಹೊರಗೆ ಬಂದ ಮೇಲೆ ಬಿಗ್ ಬಾಸ್ ಬಗ್ಗೆ ನಚೆ ನಾನು ಹೋಗಬಾರ್ದಿತ್ತು ರಿಗ್ರೆಟ್ಸ್ ಇದೆಯಾ ಖಂಡಿತ ಇಲ್ಲ ಇಲ್ಲ ಸಾಕಷ್ಟು ಇಲ್ಲ ನಾನು ರಿಗ್ರೆಟ್ಸ್ ಅಂತೂ ಒನ್ ಬೆಸ್ಟ್ ಕಲಿತ್ಕೊಂಡು ವರ್ಸ್ಟ್ ಅಂತ ಹೇಳಕ್ ಆಗಲ್ಲ ವಿಷಯ ಆಗಬಾರ್ದಿತ್ತು ಅನ್ನೋದಾದ್ರೆ ಯಾವ್ದು ಬೆಸ್ಟ್ ನೀವು ಬೆಸ್ಟ್ ವಾಟ್ ಇವರು ನಮ್ಮ ಹಂಸ ಅವರು ಕೊಟ್ಟಂತ ಬೆಸ್ಟ್ ಆಗಬಾರ್ದಿತ್ತು ಅನ್ನೋದು ಅದು ಸ್ಟ್ರಾಟಜಿನೋ ಏನೋ ಯಾವುದೋ ಮತ್ತೊಂದು ದಟ್ ಈಸ್ ಸೆಕೆಂಡ್ರಿ ಬಟ್ ಮಂಜು ಅವರ ಮತ್ತೆ ನನ್ನ ನಡುವೆ ಅಷ್ಟರ ಮಟ್ಟಿನ ಒಂದು ಇದು ಬರಬಾರ್ದಾಗಿತ್ತು ಇನ್ನು ಮನೆಯಿಂದ ಹೊರಗೆ ಬಂದ ಮೇಲೆ ಈ ಒಂದು ಕಂಟೆಸ್ಟೆಂಟ್ನ ನಾನು ಪರ್ಸ್ನಲ್ ಆಗಿ ಭೇಟಿ ಮಾಡೋದಕ್ಕೆ ಅಥವಾ ಒಂದು ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅನ್ನೋದಾದರೆ ಅವರೇ ಸೊ ಅದೊಂದೇ ಏನನ್ನ ತುಂಬ ಮಿಸ್ ಮಾಡ್ಕೋತೀರಾ ನಾಳೆಯಿಂದ ಆಫ್ಕೋರ್ಸ್ ಅಂದರೆ ಇವತ್ತಿಂದ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ತಾ ಇದ್ವಿ ತುಂಬ ನಾವೆಲ್ಲ ಮಜಾ ಮಾಡ್ತಾ ಇದ್ದಿದ್ದು ಅಡುಗೆ ಮನೇಲೆ ನಮ್ಮ ಮನೆಗಳೆಲ್ಲಾದರೂ ಅಷ್ಟೇ ಅಲ್ವಾ ಎಲ್ಲ ಆ್ಯಕ್ಟಿವಿಟೀಸ್ ನಡೆಯೋದು ಅಡುಗೆ ಮನೆ ಸುತ್ತಾನೆ ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಆಮೇಲೆ ಹೆಣ್ಮಕ್ಳು ಎಸ್ಪೆಷಲಿ ಭವ್ಯ ಐಶ್ವರ್ಯ ಪಪ್ಪ ಅವಾಗವಾಗ ಮನೇನ್ ನೆನಪಿಸ್ಕೊಂಡು ಇನ್ನೇನೋ ಒಂದು ನೆನಪ ನೆನಪಿಸ್ಕೊಂಡು ಸ್ವಲ್ಪ ಕಣ್ಣೀರು ಹಾಕೋರು ಅವಾಗ ನನ್ನ ಹತ್ರ ಬರ್ತಾಯಿದ್ರು ಅದು ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ